ಈ ಕೋರ್ಸ್ನ ಮೂರನೇ ವಾರ ಈ ಗೆ ಸ್ವಾಗತ ಮತ್ತು ಈ ವಾರ ನಾವು ಫೋರ್ಸಡ್ ಆಸಿಲೇಟರ್ ಅನ್ನು ನೋಡಲಿದ್ದೇವೆ ಮೊದಲ ವಾರದಲ್ಲಿ ನಾವು ಸರಳವಾದ ಹಾರ್ಮೋನಿಕ್ ಆಸಿಲೇಟರ್ ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ನೋಡಿದ್ದೇವೆ ಎರಡನೇ ವಾರದಲ್ಲಿ ನಾವು ಡ್ಯಾಂಪ್ ಆಸಿಲೇಟರ್ ಮತ್ತು ವಿವಿಧ ಗುಣಲಕ್ಷಣಗಳನ್ನು ನೋಡಿದೆವು ಕಳೆದ ವಾರದಲ್ಲಿ ನಾವು ಏನನ್ನೂ ಮಾಡಿದ್ದೆವು ಎಂಬುದರ ಒಂದು ಹಿನ್ನೋಟ ನಾವು ಡ್ಯಾಂಪ್ಡ್ ಗಳ ಚಲನೆಯ ಸಮೀಕರಣವನ್ನು ಬರೆದಿದ್ದೇವೆ ಇದು ಹೀಗಿದೆ ಮತ್ತು ನಿಮಗೆ ಮತ್ತೊಮ್ಮೆ ನೆನಪಿಸಲು ಈ ಗಾಮ ಇಲ್ಲಿ ಡಿಸಿಪೇಷನ್ ಕೋಯಿಫಿಷಿಯಂಟ್ ಆಗಿದೆ ಮತ್ತು ನಾವು ಚಲನೆಯ ಸಮೀಕರಣಕ್ಕೆ ಪರಿಹಾರವನ್ನು ಪಡೆದುಕೊಂಡಿದ್ದೇವೆ ಮತ್ತು ಸ್ಕ್ವೇರ್ ರೂಟ್ ರೊಳಗೆ ಇಲ್ಲಿ ಕ್ವಾಂಟಿಟಿಯ ಮೌಲ್ಯವನ್ನು ಅವಲಂಬಿಸಿ ಡ್ಯಾಂಪ್ಡ್ ಆಸಿಲೇಶನ್ ಅನ್ನು ಪಡೆಯುತ್ತೀರಿ ಅಥವಾ ನೀವು ಯಾವುದೇ ಆಸಿಲೇಷನ್ ಅನ್ನು ಪಡೆಯುವುದಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ನೋಡಿದ್ದನ್ನು ನಾನು ಸಂಕ್ಷಿಪ್ತಗೊಳಿಸಲು ಪ್ರಯತ್ನಿಸಿದ್ದೇನೆ ನಾವು ಹೆವಿ ಡ್ಯಾಂಪಿಂಗ್ ಪ್ರಕರಣ ಎಂದು ಸರಳವಾಗಿ ಕರೆಯುವ ಮೊದಲ ಪ್ರಕರಣವಿದೆ ಆದ್ದರಿಂದ ಈ ಸ್ಥಿತಿಯನ್ನು ತೃಪ್ತಿಪಡಿಸಿದಾಗ ಅದು ಸಂಭವಿಸುತ್ತದೆ ಇದು ಇಲ್ಲಿದೆ ಮತ್ತು ಈ ಸಂದರ್ಭದಲ್ಲಿ ಸಮಯದ ಕ್ರಿಯೆಯಾಗಿ ಸ್ಥಳಾಂತರವನ್ನು ಇಲ್ಲಿ ತೋರಿಸಲಾಗಿದೆ ನೀವು ಅದನ್ನು ಪುಷ್ ನೀಡಿ ಅದು ಕೆಲವು ದೂರಕ್ಕೆ ಹೋಗುತ್ತದೆ ಮತ್ತು ಸಮತೋಲನ ಸ್ಥಾನಕ್ಕೆ ಹಿಂತಿರುಗುತ್ತದೆ ಎರಡನೇ ಪ್ರಕರಣ ಇದೇ ಇದನ್ನು ನಿರ್ಣಾಯಕ ಡ್ಯಾಂಪಿಂಗ್ ಮತ್ತು ಅದರ ಗುಣಲಕ್ಷಣವು ನಿಯತಾಂಕಗಳ ನಡುವಿನ ಈ ಸಂಬಂಧದಿಂದ ನಿರೂಪಿಸಲ್ಪಟ್ಟಿದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಕಡೆ ಯಾವುದೇ ಆಸಿಲೇಷನ್ಗಳು ಇಲ್ಲ ನೀವು ನಿಮ್ಮ ನಿಯತಾಂಕಗಳನ್ನು ಆರಿಸಿದ್ದರೆ ಆ ಸಂದರ್ಭದಲ್ಲಿ ಈ ಸಂಬಂಧವನ್ನು ಪೂರೈಸುತ್ತದೆ ನೀವು ಡ್ಯಾಂಪ್ಡ್ ಆಸಿಲೇಶನ್ ಅನ್ನು ಪಡೆಯುತ್ತೀರಿ ಮತ್ತು ಅದನ್ನು ಇಲ್ಲಿ ಸ್ಕೆಚ್ ಮಾಡಲಾಗಿದೆ ನೀವು ಆಸಿಲೇಷನ್ಗಳನ್ನು ಹೊಂದಿದ್ದೀರಿ ಎಂದು ನೀವು ನೋಡುತ್ತೀರಿ ಅವರ ಅಂಪ್ಲಿಟ್ಯೂಡ್ಸ್ ಸತತವಾಗಿ ಕಡಿಮೆ ಆಗುತ್ತದೆ ನಿಮ್ಮ ಬಳಿ ಇರುವಂಥದ್ದು ಡ್ಯಾಂಪಿಂಗ್ ಶಕ್ತಿಯ ಸಿಸ್ಟಮ್ ಅದನ್ನು ಕಳೆದುಕೊಳ್ಳುತ್ತಿದೆ ಇವು ಮೂರು ಸಂಭವನೀಯ ಪ್ರಕರಣಗಳಾಗಿವೆ ನಾವು ಡ್ಯಾಂಪ್ಡ್ ಆಸಿಲೇಟರ್ಗಳ ಸಂದರ್ಭದಲ್ಲಿ ನೋಡಿದ್ದೇವೆ ಇದರರ್ಥ ಸಿಸ್ಟಮ್ ಸ್ವತಃ ಉಳಿದಿರುವುದು ಕೇವಲ ಪರಿಸರಕ್ಕೆ ಶಕ್ತಿಯನ್ನು ಡಿಸಿಪೇಟ್ ಮಾಡುವುದಕ್ಕೆ ಆದರೆ ನೀವು ಅದನ್ನು ನಿರಂತರ ಇಂಧನ ನೀಡುವ ಮೂಲಕ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು ಇದು ನೀವು ಮಾಡುವ ಶಕ್ತಿಯು ಉದಾಹರಣೆಗೆ ಬ್ಯಾಟರಿಯಿಂದ ಅಥವಾ ಹೆಚ್ಚು ಯಾಂತ್ರಿಕ ಗಡಿಯಾರದ ಬಾಹ್ಯ ಮೂಲವಿಲ್ಲದ ಗಡಿಯಾರದ ಲೋಲಕದಿಂದ ಯಾಂತ್ರಿಕ ಗಡಿಯಾರದಲ್ಲಿ ಕಿಲಿಯನ್ನು ತಿರುಗಿಸುವುದರಿಂದ ಮತ್ತು ಅದನ್ನು ಸಂಗ್ರಹಿಸುವ ಮೂಲಕ ನೀವು ಆ ಯಾವುದೇ ಕೆಲಸವನ್ನು ಮಾಡದಿದ್ದರೆ ಗಡಿಯಾರವು ಕೆಲವು ಸೆಕೆಂಡುಗಳ ನಂತರ ಅದು ಕೆಲಸ ಮಾಡುವುದಿಲ್ಲ ಆದರೆ ನೀವು ಶಕ್ತಿಯನ್ನು ಒದಗಿಸಿದಾಗ ನೀವು ಅದರಿಂದ ಕೆಲಸ ಮಾಡಿಸಬಹುದು ಮತ್ತು ಇದು ಪಿರಿಯಾಡಿಕ್ ಗಳನ್ನು ನೀಡುತ್ತದೆ ಇದು ಈ ಮಾಡ್ಯೂಲ್ನ ರೆಮಿಟ್ ಆಗಿದೆ ಅದು ಫೋರ್ಸ್ಡ್ ಆಸಿಲೇಟರ್ಗಳನ್ನು ನೋಡಬೇಕು ಮೂಲಭೂತವಾಗಿ ನಾವು ನಿರಂತರವಾಗಿ ಶಕ್ತಿಯನ್ನು ನೀಡುತ್ತಿದ್ದೇವೆ ಎಂಬ ಕಲ್ಪನೆಯನ್ನು ನಾವು ರೂಪಿಸಬೇಕಾಗಿದೆ ಮತ್ತು ಇಲ್ಲಿ ನಾನು ಬರೆದ ಚಲನೆಯ ಸಮೀಕರಣವನ್ನು ನೀವು ನೋಡಿದರೆ ಇದು ರೈಟ್ ಹ್ಯಾಂಡ್ ಸೈಡ್ನ ಭಾಗವನ್ನು ಹೊರತುಪಡಿಸಿ ಡ್ಯಾಂಪ್ ಆಸಿಲೇಟರ್ ನಂತೆಯೇ ಕಾಣುತ್ತದೆ ಆದ್ದರಿಂದ ಎಫ್ ಸೊನ್ನೆ ಎಂಬುದು ನ ಆಂಪ್ಲಿಟ್ಯೂಡ್ ಆದ್ದರಿಂದ ರೈಟ್ ಹ್ಯಾಂಡ್ ಸೈಡ್ ಈ ಟರ್ಮ್ ಹೇಳುವುದೇನೆಂದರೆ ನೀವು ಶಕ್ತಿಯನ್ನು ಸಮಯದ ಕ್ರಿಯೆಯಾಗಿ ಪೂರೈಸುತ್ತಿದ್ದೀರಿ ಈ ಸಂದರ್ಭದಲ್ಲಿ ನಾವು ಬರೆದ ಮಾದರಿಯು ಎಫ್ ಸೊನ್ನೆಯ ಆಸಿಲೇಷನ್ನ ಆಂಪ್ಲಿಟ್ಯೂಡ್ ಮತ್ತು ಕೋಸೈನ್ ಅಥವಾ ಕಾಸೊಮೆಗಾ ಅನ್ನು ಅದಕ್ಕೆ ಜೋಡಿಸಲಾಗಿದೆ ಎಂದು ಹೇಳುತ್ತದೆ ನೀವು ಪೂರೈಸುತ್ತಿರುವ ಬಾಹ್ಯ ಬಲವು ಸೈನೋಸೈಡಲ್ ರೀತಿಯಲ್ಲಿ ಆಸಿಲೇಟ್ ಆಗುತ್ತದೆ ಡ್ಯಾಂಪ್ಡ್ ಆಸಿಲೇಟರ್ ಮತ್ತು ಫೋರ್ಸ್ಡ್ ಆಸಿಲೇಟರ್ ನಡುವಿನ ವ್ಯತ್ಯಾಸವು ಅದನ್ನು ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ನೀಡಲಾಗಿದೆ ಇದು ಡ್ಯಾಂಪ್ಡ್ ಆಸಿಲೇಟರ್ ಚಲನೆಯ ಸಮೀಕರಣದ ಪ್ರಕರಣವಾಗಿದೆ ಮತ್ತು ಇದು ಫೋರ್ಸ್ ಮತ್ತು ಡ್ಯಾಂಪ್ಡ್ ಗಾಗಿ ಚಲನೆಯ ಸಮೀಕರಣವಾಗಿದೆ ಸಂಕ್ಷಿಪ್ತವಾಗಿ ನಾವು ಅದನ್ನು ಫೋರ್ಸ್ಡ್ ಆಸಿಲೇಟರ್ ಎಂದು ಕರೆಯುತ್ತೇವೆ ಕೇಳಲಿರುವ ಮೊದಲ ಪ್ರಶ್ನೆ ಏಕೆ ನಾವು ಈ ರೂಪದ ಫೋರ್ಸಿಂಗ್ ಅನ್ನು ಆಯ್ಕೆ ಮಾಡಿದ್ದೇವೆ ಈ ನಿರ್ದಿಷ್ಟ ಬಾಹ್ಯ ಫೋರ್ಸಿಂಗ್ ಅದು ಬೇರೆ ಯಾವುದರದ್ದಾಗಿರಬಹುದು ಕಾರಣವೇನೆಂದರೆ ನಾನು ಅದನ್ನು ಎಫ್ ಸೊನ್ನೆ ಕಾಸ್ ಒಮೆಗಾಟಿ ಸೊನ್ನೆ ಅಥವಾ ಎಫ್ ಸೈನ್ ಒಮೆಗಾಟಿ ಅಥವಾ ಇನ್ನೂ ಹೆಚ್ಚು ಸಂಕೀರ್ಣ ಫಂಕ್ಷನ್ ಆಗಿ ಆಯ್ಕೆ ಮಾಡಬಹುದಿತ್ತು ಸಾಮಾನ್ಯವಾಗಿ ಇದು ಸಮಯದ ಕೆಲವು ಕ್ರಿಯೆಯಾಗಿರಬಹುದು ಅಗತ್ಯವಾಗಿ ಕಾಸ್ ಅಥವಾ ಸೈನ್ ಆಗುವ ಅಗತ್ಯವಿಲ್ಲ ಆದರೆ ಅದರ ಬಗ್ಗೆ ಒಳ್ಳೆಯ ವಿಷಯವೆಂದರೆ ನಾನು ಯಾವುದೇ ಆರ್ಬಿಟ್ರರಿ ಫಂಕ್ಷನ್ ಆರಿಸಿದರೆ ನಾಲ್ಕು ಅತ್ಯಂತ ಪುರಿಯರ್ ರೂಪಾಂತರ ಎಂದು ಕರೆಯಲ್ಪಡುವ ಸೈನ್ ಮತ್ತು ಕೋಸೈನ್ ಫಂಕ್ಷನ್ಗಳ ಪ್ರಕಾರ ನಾನು ಅದನ್ನು ಯಾವಾಗಲೂ ಡಿಕಂಪೋಸ್ ಮಾಡಬಹುದು ಮತ್ತು ನಾನು ಹಾಗೆ ಮಾಡಿದರೆ ಸಾಮಾನ್ಯವಾಗಿ ನಾನು ಪರಿಹರಿಸಬೇಕಾದ ಮುಖ್ಯ ಮತ್ತು ಸರಳವಾದ ಸಮಸ್ಯೆಯೆಂದರೆ ಇಲ್ಲಿ ಮೂಲಭೂತವಾಗಿ ಇದನ್ನು ಬರೆಯಲಾಗಿದೆ ನಾನು ಇದನ್ನು ಪರಿಹರಿಸಬಹುದಾದರೆ ನಾನು ಮೂಲಭೂತವಾಗಿ ಸಾಮಾನ್ಯ ಫೋರ್ಸಿಂಗ್ಗಾಗಿ ಸಮಸ್ಯೆಯನ್ನು ಪರಿಹರಿಸಿದ್ದೇನೆ ಅದು ಎಫ್ ಟಿ ಆಗಿದೆ ಆದ್ದರಿಂದ ಕೋಸೈನ್ ಅಥವಾ ಸೈನ್ ಪ್ರೀತಿಯ ಫೋರ್ಸಿಂಗ್ ಅನ್ನು ಹೇಗೆ ಪರಿಹರಿಸಬೇಕೆಂದು ನನಗೆ ತಿಳಿದಿದ್ದರೆ ಸಾಕು ಆದ್ದರಿಂದ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮೊದಲ ಅಂಶ ಅದು ತುಂಬಾ ನಿರ್ಬಂಧಿತವಲ್ಲ ವಾಸ್ತವವಾಗಿ ನಾವು ಸಾಕಷ್ಟು ಸಾಮಾನ್ಯ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಈಗ ನಾವು ಈ ಸಮೀಕರಣವನ್ನು ಪರಿಹರಿಸಲು ಆಸಕ್ತಿ ಹೊಂದಿದ್ದೇವೆ ಈ ಸಮೀಕರಣವನ್ನು ಹೇಗೆ ಪರಿಹರಿಸುತ್ತೇವೆ ಎಂದು ನೋಡೋಣ ಇದು ಮೂಲಭೂತವಾಗಿ ಈ ಮಾಡ್ಯೂಲ್ನಲ್ಲಿ ನಾವು ಏನು ಮಾಡಲಿದ್ದೇವೆ ಎಂಬುದು ನಾನು ಆಸಿಲೇಟರ್ ಆವೃತ್ತಿಗಳನ್ನು ಹೊಂದಿದ್ದೇನೆ ಇದು ರೈಟ್ ಹ್ಯಾಂಡ್ ಸೈಡ್ನ ಒಂದು ಡ್ಯಾಂಪ್ಡ್ ಆಸಿಲೇಟರ್ ಆಗಿದೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಡ್ಯಾಂಪ್ ಮತ್ತು ಫೋರ್ಸ್ ಆಸಿಲೇಟರ್ ಹೊಂದಿದ್ದೇನೆ ಈ ಡ್ಯಾಂಪ್ ಮತ್ತು ಫೋರ್ಸ್ಡ್ ಆಸಿಲೇಟರ್ ಅನ್ನು ನಾನ್ ಹೋಮೊಜಿನಿಯಸ್ ಎರಡನೇ ಆರ್ಡರ್ ಓಡಿ ಎಂದು ಕರೆಯಲಾಗುತ್ತದೆ ಓಡಿ ಈ ಆರ್ಡಿನರಿ ಡಿಫರೆನ್ಶಿಯಲ್ ಈಕ್ವೇಷನ್ ಅನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಡ್ಯಾಂಪ್ ಆಸಿಲೇಟರ್ ಪ್ರಕರಣದಂತಹ ಸಮೀಕರಣಕ್ಕೆ ವ್ಯತಿರಿಕ್ತವಾಗಿ ಇದು ಏಕರೂಪದ ಎರಡನೇ ಆರ್ಡರ್ ಆರ್ಡಿನರಿ ಡಿಫರೆನ್ಶಿಯಲ್ ಈಕ್ವೇಷನ್ ಎಂದು ಕರೆಯಲ್ಪಡುವ ಒಂದು ವರ್ಗವಾಗಿದೆ ಇವುಗಳು ಇನ್ನು ಎರಡನೇ ಆರ್ಡರ್ ಆರ್ಡಿನರಿ ಡಿಫರೆನ್ಶಿಯಲ್ ಗಳ ಎರಡು ವಿಭಿನ್ನ ವರ್ಗಗಳಾಗಿವೆ ಮತ್ತು ಈಗ ಫೋರ್ಸಡ್ ಆಸಿಲೇಟರ್ ಪ್ರಕರಣವನ್ನು ಪರಿಹರಿಸಲು ನಮಗೆ ಡಿಫರೆನ್ಶಿಯಲ್ ಸಮೀಕರಣ ಈ ವರ್ಗದಿಂದ ತಿಳಿದಿರುವುದು ಏನೆಂದರೆ ಈ ವರ್ಗದ ಸಾಮಾನ್ಯ ಪರಿಹಾರವನ್ನು ಟಿ ಎಂದು ಬರೆಯಬಹುದು ಇದನ್ನು ಆಫ್ ಟಿ ಪ್ಲಸ್ ಪಿ ಆಫ್ ಟಿ ಎಂದು ನಾನು ಬರೆಯುತ್ತೇನೆ ಇಲ್ಲಿ ಟಿ ಎನ್ನುವುದು ಆಗಿದೆ ಅದಕ್ಕೆ ಸಂಖ್ಯೆಗಳನ್ನು ನೀಡುತ್ತೇನೆ ನಾನು ಇದನ್ನು ಸಮೀಕರಣ ಒಂದು ಮತ್ತು ಇದನ್ನು ಸಮೀಕರಣ ಎರಡು ಎಂದಿಟ್ಟುಕೊಳ್ಳೋಣ ಆಫ್ ಟಿ ಇದು ಕೇವಲ ಸಮೀಕರಣ ಎರಡರ ಪರಿಹಾರವಾಗಿದೆ ಮತ್ತು ಎಕ್ಸ್ ಪಿ ಟಿ ಇದು ಸಮೀಕರಣ ಒಂದು ಪರಿಹಾರವಾಗಿದೆ ಆದರೆ ಸಮೀಕರಣ ಎರಡೂರ ಪರಿಹಾರ ನಮಗೆ ಈಗಾಗಲೇ ತಿಳಿದಿದೆ ಏಕೆಂದರೆ ನಾವು ಅದನ್ನು ಹಿಂದಿನ ಮಾಡ್ಯೂಲ್ಗಳಲ್ಲಿ ಪರಿಹರಿಸಿದ್ದೇವೆ ಮತ್ತು ನಾವು ಅದನ್ನು ಬರೆದು ವಿಶ್ಲೇಷಿಸಿದ್ದೇವೆ ಆದ್ದರಿಂದ ನಾವು ಈಗಾಗಲೇ ಡ್ಯಾಂಪ್ಲಾಸಿಲೇಟರ್ ಪರಿಹರಿಸಿದ್ದರೂ ಫೋರ್ಸ್ ಗೆ ಸಾಮಾನ್ಯ ಪರಿಹಾರದ ಭಾಗವಾಗಿರುತ್ತದೆ ಇದನ್ನು ಕಾಂಪ್ಲಿಮೆಂಟರಿ ಸಲ್ಯೂಷನ್ ಎಂದು ಕರೆಯಲಾಗುತ್ತದೆ ಇದಕ್ಕಾಗಿ ನಾನು ಇಸಿ ಅನ್ನು ಇಲ್ಲಿ ಇರಿಸಿದ್ದೇನೆ ಮತ್ತು ಈ ಎಕ್ ಪಿಯ ಅನ್ನು ಪರ್ಟಿಕ್ಯುಲರ್ ಸಲ್ಯೂಷನ್ ಎಂದು ಕರೆಯಲಾಗುತ್ತದೆ ಏಕರೂಪವಲ್ಲದ ಸೆಕೆಂಡ್ ಆರ್ಡರ್ ಆರ್ಡಿನರಿ ಡಿಫರೆನ್ಷಿಯಲ್ ಸಮೀಕರಣದ ಸಾಮಾನ್ಯ ಪರಿಹಾರವು ಎರಡು ಭಾಗಗಳನ್ನು ಒಳಗೊಂಡಿದೆ ಒಂದು ಸಮೀಕರಣದ ಒಂದು ರೈಟ್ ಹ್ಯಾಂಡ್ ಸೈಡ್ ಸೊನ್ನೆಗೆ ನಿಗದಿಪಡಿಸಿದ ಸಮೀಕರಣದ ಪರಿಹಾರವಾಗಿದೆ ಇದು ಕೇವಲ ಅದಕ್ಕೆ ಅನುಗುಣವಾದ ಏಕರೂಪದ ಭಾಗದ ಪರಿಹಾರವಾಗಿದೆ ಪ್ಲಸ್ ಫುಲ್ ಫೋರ್ಸ್ಡ್ ಆಸಿಲೇಟರ್ಗೆ ಯಾವುದೇ ಒಂದು ಪರಿಹಾರವನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ನೀವು ಈ ಎರಡು ಕಾಂಪೋನೆಂಟ್ಗಳನ್ನು ಒಟ್ಟಿಗೆ ಸೇರಿಸುತ್ತೀರಿ ಮತ್ತು ಅದು ನಿಮ್ಮ ಸಾಮಾನ್ಯ ಪರಿಹಾರವಾಗಿರುತ್ತದೆ ನಾವು ನೋಡುತ್ತಿರುವ ಆಸಿಲೇಟರ್ ಪ್ರಾಬ್ಲಮ್ನ ಸಂದರ್ಭದಲ್ಲಿ ನಾವು ಈ ಪರಿಹಾರವನ್ನು ಸ್ವಲ್ಪ ಹೆಚ್ಚು ಭೌತಿಕ ಅರ್ಥದಲ್ಲಿ ನೋಡಬಹುದು ಎಕ್ಸಿ ಇಲ್ಲಿ ಕೇವಲ ಕಾಂಪ್ಲಿಮೆಂಟರಿ ಸಲ್ಯೂಷನ್ ಆಗಿದೆ ಮತ್ತು ಈ ಕಾಂಪ್ಲಿಮೆಂಟರಿ ಸಲ್ಯೂಷನ್ ಕೇವಲ ಡ್ಯಾಂಪ್ಡ್ ಆಸಿಲೇಟರ್ ಪರಿಹಾರವಾಗಿದೆ ಮತ್ತು ಡ್ಯಾಂಪ್ಡ್ ಆಸಿಲೇಟರ್ ನಿಂದ ನಮಗೆ ತಿಳಿದಿರುವುದು ಆ ಎಲ್ಲಾ ಸಂದರ್ಭಗಳಲ್ಲಿ ನಾವು ಈ ಪ್ರಿಕ್ಯಾಪ್ ಮಾಡಿದ್ದೇವೆ ಈ ಎಲ್ಲ ಸಂದರ್ಭಗಳಲ್ಲಿ ನಿಮ್ಮ ಆಯ್ಕೆ ಮಾಡಬಹುದಾದ ವಿವಿಧ ನಿಯತಾಂಕಗಳು ಏನೇ ಇರಲಿ ಸಮಯವು ಟೆನ್ಸ್ ಟು ಇನ್ಫಿನಿಟಿ ಆಗಿರುವುದರಿಂದ ಸಿಸ್ಟಂನಲ್ಲಿ ಯಾವುದೇ ಆಸಿಲೇಷನ್ ಇರುವುದಿಲ್ಲ ನೀವು ಈ ಪ್ರಕರಣಕ್ಕೂ ಸಹ ನೀವು ಗಂಟೆಗಳ ಕಾಲ ಕಾಯುತ್ತಿದ್ದರೆ ಗಳು ಕಡಿಮೆಯಾಗುತ್ತದೆ ನಾವು ಸಂಧಿಸುವ ಎಲ್ಲ ಸಂದರ್ಭಗಳಲ್ಲಿ ಆಸಿಲೇಷನ್ ಸಾಯುತ್ತದೆ ಮತ್ತು ಸ್ಪಷ್ಟವಾದ ಕಾರಣ ಏನೆಂದರೆ ಎಕ್ಸಿ ಆಫ್ ಟಿ ಇ ಪವರ್ ಮೈನಸ್ ಟರ್ಮ್ ಅನ್ನು ಹೊಂದಿರುತ್ತದೆ ಮತ್ತು ಇದು ಆಸಿಲೇಷನ್ ಅನ್ನು ಕೊಲ್ಲುತ್ತದೆ ಏಕೆಂದರೆ ಟೈಮ್ ಟೆಂಡ್ಸ್ ಟು ಇನ್ಫಿನಿಟಿ ಆಗುತ್ತದೆ ನೀವು ಸಾಕಷ್ಟು ಸಮಯ ನಿರೀಕ್ಷಿಸಿದರೆ ನೀವು ಯಾವುದೇ ಆಸಿಲೇಷನ್ ಅನ್ನು ನೋಡಲಾಗುವುದಿಲ್ಲ ಈ ರೀತಿಯ ನಡವಳಿಕೆಯನ್ನು ಟ್ರಾನ್ಸಿಯೆಂಟ್ ಎಂದು ಕರೆಯಲಾಗುತ್ತದೆ ಇದು ಟ್ರಾನ್ಸಿಯೆಂಟ್ ಆಗಿದೆ ಏಕೆಂದರೆ ನೀವು ಆಸಿಲೇಷನ್ ಅನ್ನು ಪಡೆಯುತ್ತೀರಿ ಆದರೆ ಇದು ನಿಯತಾಂಕಗಳ ನಿರ್ದಿಷ್ಟ ಆಯ್ಕೆಗಾಗಿ ಅಲ್ಪಾವಧಿಗೆ ಮಾತ್ರ ಇರುತ್ತದೆ ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಬಗ್ಗೆ ಟಿ ರೈಕ್ಸ್ ಪಿ ಈ ಸಂದರ್ಭದಲ್ಲಿ ಮತ್ತೆ ಸಿಸ್ಟಂನಲ್ಲಿ ಭೌತಿಕವಾಗಿ ಏನಾಗುತ್ತಿದೆ ಎಂಬುದನ್ನು ನಾವು ನೋಡಬೇಕು ನನ್ನ ಬಳಿಯ ಆಸಿಲೇಟರಿ ಸಿಸ್ಟಮ್ ಇದೆ ಮತ್ತು ಡಿಸಿಪೇಟಿವ್ ಫೋರ್ಸ್ಗಳಿಂದಾಗಿ ಅದು ಡ್ಯಾಂಪ್ ಆಗುತ್ತಿದೆ ಆದರೆ ನಾನು ಅದಕ್ಕೆ ಬಾಹ್ಯವಾಗಿ ಸ್ವಲ್ಪ ಶಕ್ತಿಯನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಅದನ್ನು ನೀಡುವ ಪ್ರಕ್ರಿಯೆಯು ಮತ್ತು ಬಾಹ್ಯ ಫೋರ್ಸಿಂಗ್ ಹೇರುವ ಪ್ರಕ್ರಿಯೆಯನ್ನು ಕೋಸೈನ್ ಫಂಕ್ಷನ್ನಿಂದ ಮಾಡ್ಯುಲೇಟ್ ಮಾಡಲಾಗುತ್ತದೆ ನಾನು ಡ್ರೈವ್ ಮಾಡುತ್ತಿರುವ ಫ್ರೀಕ್ವೆನ್ಸಿ ಒಮೇಗಾ ಇದೆ ನೀವು ಭೌತಿಕವಾಗಿ ತೋಟಕ್ಕೆ ಹೋಗುವಂತೆ ಕಲ್ಪಿಸಿಕೊಳ್ಳಿ ಮತ್ತು ಅಲ್ಲಿ ಒಂದು ಸ್ವಿಂಗ್ ಇದೆ ಮತ್ತು ಪ್ರತಿ ಬಾರಿ ಸ್ವಲ್ಪ ಸಮಯದ ನಂತರ ನೀವು ಅದನ್ನು ಆಸಿಲೇಟ್ ಮಾಡಲು ತಳ್ಳುವುದನ್ನು ಮಾಡುತ್ತೀರಿ ಈಗ ನೀವು ಮಾಡುತ್ತಿರುವ ಫ್ರೀಕ್ವೆನ್ಸಿಯನ್ನು ಚಾಲನಾ ಫ್ರೀಕ್ವೆನ್ಸಿ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಈ ಒಮೇಗಾ ಚಾಲನಾ ಫ್ರೀಕ್ವೆನ್ಸಿಯಾಗಿದೆ ಈಗ ಅಂತಿಮವಾಗಿ ನೀವು ಇದನ್ನು ಮಾಡುತ್ತಿದ್ದರೆ ಸಿಸ್ಟಂ ಗೆ ಏನಾಗುತ್ತದೆ ಎಂದು ಊಹಿಸಿ ಸಿಸ್ಟಂ ತನ್ನದೇ ಆದ ಅನುಗುಣಗಳನ್ನು ಹೊಂದಿದೆ ನೀವು ಸಿಸ್ಟಮ್ ಅನ್ನು ತೊಂದರೆಗೊಳಿಸದಿದ್ದರೆ ಅದು ತನ್ನದೇ ಆದ ಫ್ರೀಕ್ವೆನ್ಸಿಯಲ್ಲಿ ಓಲಾಡುತ್ತದೆ ಎಂಬ ಅರ್ಥದಲ್ಲಿ ನೀವು ಅದನ್ನು ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿ ಎಂದು ಕರೆಯಬಹುದು ಆದರೆ ಈಗ ನಾವು ಇಂಟರ್ಫೇಸ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಅದರ ಮೇಲೆ ಫ್ರೀಕ್ವೆನ್ಸಿಯ ರೀತಿಯನ್ನು ಫೋರ್ಸ್ ಮಾಡುತ್ತಿದ್ದೇವೆ ಆದ್ದರಿಂದ ಅಂತಿಮವಾಗಿ ಈ ಎರಡು ವಿರುದ್ಧ ಫೋರ್ಸಸ್ಗಳ ನಡುವೆ ಒಂದು ಪ್ರೀತಿಯ ಸಮಾಲೋಚನೆ ಇರುತ್ತದೆ ಮತ್ತು ಅಂತಿಮವಾಗಿ ಸ್ವಲ್ಪ ಸಮಯದ ನಂತರ ನೀವು ಅದನ್ನು ಚಾಲನೆ ಮಾಡುವ ಫ್ರೀಕ್ವೆನ್ಸಿಯಲ್ಲಿ ಸಿಸ್ಟಂ ನಿಖರವಾಗಿ ಗೆ ಚಾಲನೆ ನೀಡುತ್ತದೆ ಪರ್ಟಿಕ್ಯುಲರ್ ಸಲ್ಯೂಷನ್ ಎಂದು ಕರೆಯಲ್ಪಡುವ ಪರಿಹಾರದ ಎರಡನೇ ಭಾಗದಿಂದ ನೀವು ಏನನ್ನು ನಿರೀಕ್ಷಿಸಬಹುದು ಎಂದರೆ ಈ ಎರಡು ವಿರುದ್ಧ ಪ್ರವೃತ್ತಿಗಳು ಅಥವಾ ಈ ಎರಡು ಪ್ರವೃತ್ತಿಗಳ ನಡುವೆ ಒಂದು ರೀತಿಯ ಸ್ಥಿರ ಸ್ಥಿತಿಯನ್ನು ಸ್ಥಾಪಿಸಬಹುದು ಅದು ಪರಸ್ಪರ ವ್ಯಂಜನವಾಗಿರುವುದಿಲ್ಲ ನೀವು ಸ್ಟೇಟ್ ಅನ್ನು ಸಂಭವನೀಯ ಪರಿಹಾರವಾಗಿ ನಿರೀಕ್ಷಿಸಬಹುದು ಇದನ್ನು ಗಮನದಲ್ಲಿಟ್ಟುಕೊಂಡು ಕಾಂಪ್ಲಿಮೆಂಟರಿ ಸಲ್ಯೂಷನ್ ಟ್ರಾನ್ಸಿಯೆಂಟ್ ಆಗಿದೆ ಎಂದು ಪುನರಾವರ್ತಿಸುತ್ತೇನೆ ಇದು ಸ್ವಲ್ಪ ಸಮಯದ ನಂತರ ಸಾಯುತ್ತದೆ ಏಕೆಂದರೆ ಆಸಿಲೇಷನ್ ಅಥವಾ ಸಮತೋಲನದಿಂದ ಸಣ್ಣ ಚಲನೆಯು ಬಹಳ ವೇಗವಾಗಿ ಸಾಯುತ್ತದೆ ಮತ್ತು ಅದರ ನಂತರ ಈ ಟರ್ಮ್ನಿಂದ ಯಾವುದೇ ಕೊಡುಗೆ ಇಲ್ಲ ಇದನ್ನು ಟೆಕ್ಸಿಯಾಫ್ಟಿ ನಿಂದ ಪ್ರತಿನಿಧಿಸಲ್ಪಡುತ್ತದೆ ಮತ್ತೊಂದೆಡೆ ಪರ್ಟಿಕ್ಯುಲರ್ ಸಲ್ಯೂಷನ್ ಸ್ಟೇಟ್ ಸಲ್ಯೂಷನ್ ಆಗಿದೆ ಏಕೆಂದರೆ ಕೊನೆಯದಾಗಿ ನಿಮಗೆ ಸಿಸ್ಟಂ ಪ್ರತಿಕ್ರಿಯಿಸುತ್ತಿದೆ ಮತ್ತು ಅದು ಚಾಲನೆಯಲ್ಲಿದೆ ಮತ್ತು ನೀವು ಅದನ್ನು ಡ್ರೈವ್ ಮಾಡುತ್ತಿರುವಂತೆಯೇ ಅದೇ ಫ್ರೀಕ್ವೆನ್ಸಿಯೊಂದಿಗೆ ಆಸಿಲೇಟ್ ಆಗಲು ಮತ್ತು ನೀವು ಕತೆಯನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪೂರ್ಣಗೊಳಿಸಲು ಇದು ಸಮನಾಗಿರುತ್ತದೆ ಡ್ಯಾಂಪ್ಡ್ ಆಸಿಲೇಟರ್ನ ಪರಿಹಾರ ನಾನು ಅದನ್ನು ಟಿ ಎಂದು ತೆಗೆದುಕೊಳ್ಳುತ್ತೇನೆ ಮತ್ತು ನಾವು ಈ ಎಲ್ಲಾ ಗುಣಲಕ್ಷಣಗಳನ್ನು ಮೊದಲೇ ನೋಡಿದ್ದೇವೆ ಈಗ ಈ ತಿಳುವಳಿಕೆಯೊಂದಿಗೆ ನಾವು ಸ್ಟಡಿ ಸ್ಟೇಟ್ ಸಲ್ಯೂಷನ್ ಮೇಲೆ ಗಮನಹರಿಸಲಿದ್ದೇವೆ ಅವುಗಳೆಂದರೆ ಫೋರ್ಸ್ಡ್ ಆಸಿಲೇಟರ್ಗೆ ಏನಾಗುತ್ತದೆ ಸಮಯವು ಟೆನ್ಸ್ ಟು ಇನ್ಫಿನಿಟಿ ಆಗಿರುತ್ತದೆ ನಾವು ನಲ್ಲಿ ಅಷ್ಟೊಂದು ಆಸಕ್ತಿ ಹೊಂದಿಲ್ಲ ಇದು ಹೇಗಾದರೂ ಕಡಿಮೆ ಸಮಯದ ನಂತರ ಸಾಯಲಿದೆ ನಾವು ಆಸಕ್ತಿ ಹೊಂದಿರುವುದು ದೀರ್ಘಾವಧಿಯ ಮಿತಿ ಏನಾಗುತ್ತದೆ ಎನ್ನುವುದರಲ್ಲಿ ಫೋರ್ಸ್ಡ್ ಆಸಿಲೇಟರ್ ಪ್ರಕರಣಕ್ಕಾಗಿ ನಾವು ಎಕ್ಸ್ಪಿ ಆಫ್ ಟಿ ಪರಿಹಾರವನ್ನು ಕಂಡುಹಿಡಿಯಲು ಆಸಕ್ತಿ ಹೊಂದಿದ್ದೇವೆ ಈಗ ನಾವು ಚಲನೆಯ ಈ ಸಮೀಕರಣವನ್ನು ಪರಿಹರಿಸೋಣ ಮತ್ತು ನಾನು ಚಲನೆಯ ಈ ಸಮೀಕರಣವನ್ನು ಪರಿಹರಿಸುತ್ತೇನೆ ಅದು ಮಾಡಿದ ನಂತರ ಸ್ವಲ್ಪ ಹೆಚ್ಚು ನಾನು ಇಲ್ಲಿ ಚಲನೆಯ ಸಮೀಕರಣವನ್ನು ಬರೆಯುತ್ತೇನೆ ನಾನು ಈ ಸಮೀಕರಣವನ್ನು ಬರೆದ ರೀತಿಯಲ್ಲಿ ರೈಟ್ ಹ್ಯಾಂಡ್ ಸೈಡ್ ಸಂಕೀರ್ಣ ಸಂಖ್ಯೆ ಮತ್ತು ನಾನು ಎಕ್ಸ್ ಡಬಲ್ ಡಾಟ್ ಎಕ್ಸ್ ಡಾಟ್ ಎಂದು ಊಹಿಸುತ್ತೇನೆ ಮತ್ತು ಎಕ್ಸ್ ಕೂಡ ಸಂಕೀರ್ಣ ಪ್ರಮಾಣಗಳಾಗಿವೆ ನಾನು ಎಕ್ಸಾಫ್ಟಿನ ಪರಿಹಾರಕ್ಕಾಗಿ ಒಂದು ಅನ್ಸಾಡ್ಜ್ ಅನ್ನು ಊಹಿಸಲಿದ್ದೇನೆ ಮತ್ತು ನಾವು ಈಗ ಚರ್ಚಿಸುತ್ತಿರುವಂತೆ ಗಳು ಕ್ಷೀಣಿಸುವವರೆಗೆ ನಾನು ನಿರ್ದಿಷ್ಟ ಸಮಯದವರೆಗೆ ಕಾಯುತ್ತಿದ್ದರೆ ಮತ್ತು ಹೀಗೆ ಇತ್ಯಾದಿ ಅದರ ನಂತರ ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಒಮೆಗಾದೊಂದಿಗೆ ಸಿಸ್ಟಮ್ ಆಂದೋಲನ ಆಸಿಲೇಷನ್ ಅನ್ನು ಸಹ ಪ್ರದರ್ಶಿಸುತ್ತದೆ ಎಂದು ನೋಡುತ್ತೀರಿ ಒಂದು ವೇಳೆ ಸಮಯದ ಕಾರ್ಯವಾಗಿ ಡಿಸ್ಪ್ಲೇಸ್ಮೆಂಟ್ ಎಂದು ಭಾವಿಸುವುದು ನನಗೆ ಸಂಪೂರ್ಣವಾಗಿ ಉತ್ತಮವಾಗಿದೆ ಮತ್ತೊಮ್ಮೆ ಕೆಲವು ಆಂಪ್ಲಿಟ್ಯೂಡ್ ಇದು ಸಂಕೀರ್ಣವಾಗಿರುತ್ತದೆ ಎಂದು ನೆನಪಿಡಿ ಏಕೆಂದರೆ ಸ್ವತಃ ಸಂಕೀರ್ಣ ಸಂಖ್ಯೆ ಎ ಇಂಟು ಇ ಪವರ್ ಐಒಮೇಗಾ ಟಿ ಒಮ್ಮೆ ಇದು ನನಗೆ ತಿಳಿದ ಮೇಲೆ ನಾನು ಎಕ್ಸ್ ಡಾಟ್ ಆಫ್ ಟಿ ಪ್ರ ಲೆಕ್ಕಾಚಾರ ಮಾಡಲಿದ್ದೇನೆ ಇದು ಎ ಐಒಮೇಗಾ ಇ ಪವರ್ ಒಮೆಗಾ ಇಟಿ ಆಗಿರುತ್ತದೆ ಮತ್ತು ಎಕ್ಸ್ ಡಬಲ್ ಡಾಟ್ ಟಿ ಐ ಸ್ಕ್ವೇರ್ ಇದು ಮೈನಸ್ ಒಂದು ಎ ಒಮೇಗಾ ಸ್ಕ್ವೇರ್ ಇ ಪವರ್ ಐಒಮೇಗಾ ಟಿ ಆಗಿರುತ್ತದೆ ಈಗ ನಾನು ಈ ಮೂರು ಪ್ರಮಾಣ ಕ್ವಾಂಟಿಟಿಗಳನ್ನು ಈ ಸಮೀಕರಣದಲ್ಲಿ ಇನ್ ಮಾಡಬೇಕಾಗಿದೆ ಮತ್ತು ಇದು ಯಾವುದರ ಮೌಲ್ಯವನ್ನು ತೃಪ್ತಿಪಡಿಸುತ್ತದೆ ಎಂಬುದರ ಕುರಿತು ತಿಳಿದುಕೊಳ್ಳಿ ನಾನು ಹಾಗೆ ಮಾಡಿದರೆ ನೀವು ಈ ಪವರ್ ಐ ಒಮೇಗಾ ಟಿ ಅನ್ನು ಎರಡೂ ಬದಿಯಲ್ಲಿ ಕ್ಯಾನ್ಸಲ್ ಮಾಡಬಹುದು ಆಗ ನಾನು ಈ ಕೆಳಗಿನ ಸಮೀಕರಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸ್ವಲ್ಪ ಕುಶಲತೆಯು ನಿಮಗೆ ಈ ರೂಪವನ್ನು ನೀಡುತ್ತದೆ ಈಗ ನಾನು ಅದನ್ನು ಸ್ವಲ್ಪ ಮಟ್ಟಿಗೆ ಕುಶಲತೆಯಿಂದ ಮಾಡಲಿದ್ದೇನೆ ನಾನು ಎ ಮೈನಸ್ ಐ ನಿಂದ ಗುಣಿಸಿ ಮತ್ತು ಭಾಗಿಸುತ್ತೇನೆ ನಾನು ಇದನ್ನು ಏಕೆ ಮಾಡಿದ್ದೇನೆ ಎಂದು ನೀವು ಈಗ ಅದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಏಕೆಂದರೆ ನಾನು ಇಲ್ಲಿ ಇದನ್ನು ಪಡೆಯಲು ಬಯಸುತ್ತೇನೆ ಮತ್ತು ನೀವು ಅನ್ನು ನೆನಪಿನಲ್ಲಿಟ್ಟುಕೊಂಡಿದ್ದರೆ ಛೇದದಲ್ಲಿ ನಾವು ಹೊಂದಿರುವ ಕ್ವಾಂಟಿಟಿ ರಂತೆ ಹಿಂದಿನ ಮಾಡ್ಯೂಲ್ ರಲ್ಲಿ ನಾವು ನೋಡಿದ ಪ್ರತಿರೋಧದ ಕ್ರಿಯೆ ಮತ್ತು ಇದು ನಾವು ಕೊನೆಯ ಮಾಡ್ಯೂಲ್ನಲ್ಲಿ ವ್ಯಾಖ್ಯಾನಿಸಿರುವ ಅಡಚಣೆಯಾಗಿದೆ ನಾನು ಇದನ್ನು ಮೈನಸ್ ಐಎಫ್ ಸೊನ್ನೆ ಎಂಟು ಒಮೆಗಾ ಜೆಜೆಡ್ ಎಂದು ಬರೆಯಬಹುದು ಅಲ್ಲಿ ಈ ಕ್ವಾಂಟಿಟಿ ಜೆಡ್ ಆಗಿದೆ ಆದ್ದರಿಂದ ಜೆಡ್ ನಾವು ಇಲ್ಲಿ ನೋಡುವಂತೆ ಪ್ರತಿರೋಧ ಸಂಕೀರ್ಣ ಪ್ರಮಾಣವಾಗಿದೆ ಎಂದು ನೀವು ನೆನಪಿನಲ್ಲಿಡಬೇಕು ಮತ್ತು ಈಗ ನಾವು ಆಂಪ್ಲಿಟ್ಯೂಡ್ ಅನ್ನು ಹೊಂದಿದ್ದೇವೆ ಇದು ಸಂಕೀರ್ಣ ಸಂಖ್ಯೆ ಆಗಿದ್ದು ಅದು ಈಗ ಪರಿಹಾರಗಳನ್ನು ಬರೆಯಲು ಉಪಯುಕ್ತವಾಗಿದೆ ಈಗ ಇದರಿಂದ ನಾನು ಸುಮಾರು ಮುಗಿಸಿದ್ದೇನೆ ಪರಿಹಾರಗಳನ್ನು ಬರೆಯಬಹುದು ಆದ್ದರಿಂದ ನ ಟಿ ಉದಾಹರಣೆಗೆ ಎ ಇಂಟು ಇ ಪವರ್ ಐಒ ಮೆಗಾ ಟಿ ಇದರ ಅರ್ಥ ಆದ್ದರಿಂದ ನಾನು ಒಂದು ಪರಿಹಾರ ಅನ್ನು ಪಡೆದುಕೊಂಡಿದ್ದೇನೆ ಅಂದರೆ ಸಮಯದ ಕ್ರಿಯೆಯಾಗಿ ಸ್ಥಳಾಂತರ ಆಗಿದೆ ಮತ್ತು ಇದನ್ನು ಸ್ವಲ್ಪ ಹೆಚ್ಚು ಅರ್ಥಪೂರ್ಣ ಮತ್ತು ಎಕ್ಸ್ಪ್ಲಿಸಿಟ್ ನಾನು ಅನ್ನು ಸ್ವಲ್ಪ ವಿಭಿನ್ನ ರೂಪಗಳಲ್ಲಿ ಬರೆಯಲು ಬಯಸುತ್ತೇನೆ ಇಂಪರ್ಷನ್ಸ್ ಅದು ಜೇಡ್ ಇದು ಸಂಕೀರ್ಣ ಸಂಖ್ಯೆ ಎಂದು ನೆನಪಿಡಿ ನಾನು ಅದನ್ನು ಮಾಡಾಫ್ ಈ ಪವರ್ ಐ ಫೈ ಎಂದು ಬರೆಯಬಹುದು ಫೈ ಏನೆಂದು ನಾವು ಶೀಘ್ರದಲ್ಲೇ ವ್ಯಾಖ್ಯಾನಿಸುತ್ತೇವೆ ಆದರೆ ಇದು ಪ್ರತಿರೋಧದ ಸಂಕೀರ್ಣ ಸಂಖ್ಯೆ ಆಗಿದ್ದರೆ ಫೈ ಏನೆಂದು ಕಂಡುಹಿಡಿಯುವುದು ಸುಲಭ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಈ ಕುಶಲತೆಯನ್ನು ಮತ್ತೆ ಮಾಡಿದ್ದೇವೆ ಈಗ ನಾನು ಎಕ್ಸಾಫ್ಟಿಗಾಗಿ ನನ್ನ ನಲ್ಲಿ ಸೇರಿಸುತ್ತೇನೆ ಮತ್ತು ಇದು ಮೈನಸ್ ಎಫ್ ಸೊನ್ನೆ ಒಮೆಗಾ ಮೂಡ್ ಜೆಡ್ ಇ ಪವರ್ ಐ ಇಂಟು ಒಮೆಗಾ ಟಿ ಮೈನಸ್ ಪೈ ಈಗ ನಾನು ಸ್ಥಳಾಂತರದ ಪರಿಹಾರವನ್ನು ಸಮಯದ ಕಾರ್ಯವಾಗಿ ಹೊಂದಿದ್ದೇನೆ ಆದ್ದರಿಂದ ಇಲ್ಲಿ ಇದನ್ನು ಸ್ಥಳಾಂತರ ಮಾಡಲು ನನಗೆ ಪರಿಹಾರ ಮತ್ತು ನ ಮತ್ತು ನ ಮ್ಯಾಗ್ನಿಟ್ಯೂಡ್ ಮಾಡ್ಯೂಲ್ಗಳನ್ನು ಹೊಂದಿದ್ದೇನೆ ಇದು ಇಲ್ಲಿ ಬರೆಯಲಾಗಿದೆ ಮತ್ತು ನಾವು ನಿಜವಾಗಿ ಎಕ್ಸ್ಟ್ರಾಕ್ಟ್ ಮಾಡಬಹುದಾದ ಟ್ಯಾನ್ ಫೈ ರಿಂದ ಫೈ ಅನ್ನು ಒಮೆಗಾ ಮೈನಸ್ ಎಸ್ ಬೈ ಒಮೆಗಾ ಬೈ ಗಾಮಾ ವರೆಗೆ ನೀಡಲಾಗುವುದು ನಾವು ಸ್ಥಳದಲ್ಲಿ ಎಲ್ಲವನ್ನೂ ಹೊಂದಿದ್ದೇವೆ ಸುಮಾರು ಸ್ಥಳಾಂತರ ಎಂದು ಸ್ಪಷ್ಟವಾಗಿ ಹೇಳಲು ಇದನ್ನು ಅವರು ಈ ಸೂತ್ರದಿಂದ ನೀಡಿದ್ದಾರೆ ಈಗ ನಾವು ಪರಿಹಾರವನ್ನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ನೋಡೋಣ ಆದ್ದರಿಂದ ನಾವು ನಿರೀಕ್ಷಿಸಿದಂತೆ ಮೊದಲ ವಿಷಯವೆಂದರೆ ಸ್ಥಳಾಂತರವು ಆಸಿಲೇಟರಿ ಫಂಕ್ಷನ್ನ ಸಮಯದ ಕ್ರಿಯೆಯಾಗಿದೆ ಮತ್ತು ಆಸಿಲೇಷನ್ ಫ್ರೀಕ್ವೆನ್ಸಿ ಒಮೇಗಾ ಆಗಿದೆ ಇದು ವಾಸ್ತವವಾಗಿ ಫ್ರೀಕ್ವೆನ್ಸಿಯಾಗಿದ್ದು ನೆನಪಿಡಿ ನಿಮ್ಮ ಚಾಲನೆಯ ಸಿಸ್ಟಮ್ ಆಗಿ ನೀವು ಇಲ್ಲಿ ಈ ಒಮೇಗಾವನ್ನು ಹೊಂದಿದ್ದೀರಿ ನೀವು ಸಿಸ್ಟಮ್ ಅನ್ನು ಬಾಹ್ಯವಾಗಿ ಫ್ರೀಕ್ವೆನ್ಸಿ ಒಮೆಗಾದೊಂದಿಗೆ ಚಾಲನೆ ಮಾಡುತ್ತೀರಿ ಮತ್ತು ಅಂತಿಮವಾಗಿ ಒಂದೇ ಫ್ರೀಕ್ವೆನ್ಸಿ ಸ್ಥಳಾಂತರದಲ್ಲಿ ಪ್ರತಿಕ್ರಿಯಿಸುತ್ತದೆ ಅದೇ ಆಸಿಲೇಟರಿ ಫ್ರೀಕ್ವೆನ್ಸಿಯನ್ನು ಒಮೆಗಾ ಹೊಂದಿದೆ ಮತ್ತು ಕೆಲವು ಹೋಲಿಕೆಗಳನ್ನು ಮಾಡಲು ಅದು ನನ್ನ ಬಾಹ್ಯ ಫೋರ್ಸಿಂಗ್ ಎಫ್ ಸೊನ್ನೆ ಎಂಟು ಇ ಪವರ್ ಐ ಐಒಮೆಗಾ ಟಿ ಆದ್ದರಿಂದ ಆವರ್ತನ ಫ್ರೀಕ್ವೆನ್ಸಿಗಳು ಹೊಂದಾಣಿಕೆಯಾಗುತ್ತವೆ ಆದರೆ ಫೇಸ್ಗಳು ಏನಾಗುತ್ತವೆ ಸ್ಥಳಾಂತರ ಮತ್ತು ಬಾಹ್ಯ ಫೋರ್ಸಿಂಗ್ ಅವುಗಳು ಒಂದೇ ಫೇಸ್ನಲ್ಲಿ ಇರುವುದಿಲ್ಲ ಎಂದು ನೀವು ನೋಡುತ್ತೀರಿ ನೀವು ಗಮನಿಸಿದಂತೆ ಫೋರ್ಸಿಂಗ್ಗೆ ಸಂಬಂಧಿಸಿದಂತೆ ಬಾಹ್ಯ ಫೋರ್ಸಿಂಗ್ಗೆ ಸ್ಥಳಾಂತರ ಎಕ್ಸಾಫ್ಟಿ ಟಿ ಈ ಹೆಚ್ಚುವರಿ ಫೇಸ್ ಅನ್ನು ಹೊಂದಿದೆ ಇದು ಫೈ ಅನ್ನು ಅದಕ್ಕೆ ಜೋಡಿಸಲಾಗಿದೆ ಅದಕ್ಕೆ ಲಗತ್ತಿಸಲಾದ ಮತ್ತು ಮ್ಯಾಗ್ನಿಟ್ಯೂಡ್ ಈ ನಿಯತಾಂಕಗಳ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಎಂಎಸ್ ಮತ್ತು ಗಾಮಾದ ಮೌಲ್ಯ ಆದ್ದರಿಂದ ಬಾಹ್ಯ ಫೋರ್ಸಿಂಗ್ ಮತ್ತು ಫೋರ್ಸಿಂಗ್ ಆಸಿಲೇಟರ್ನಲ್ಲಿ ಸ್ಥಳಾಂತರದ ನಡುವೆ ಯಾವಾಗಲೂ ಫೈನ ಫೇಸ್ ಡಿಫರೆನ್ಸ್ನಲ್ಲಿ ವ್ಯತ್ಯಾಸವಿರುತ್ತದೆ ಮೊದಲ ಪಾಠವೆಂದರೆ ಅವುಗಳು ಒಂದೇ ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಹೊಂದಿರುವ ಬಾಹ್ಯ ಫೋರ್ಸಿಂಗ್ ಮತ್ತು ಸ್ಥಳಾಂತರ ಎರಡನೇ ಪಾಠವೆಂದರೆ ಫೋರ್ಸಿಂಗ್ ಮತ್ತು ಸ್ಥಳಾಂತರದ ನಡುವೆ ಫೈನ ಒಂದು ಫೇಸ್ ಡಿಫರೆನ್ಸ್ ಇರುತ್ತದೆ ಮತ್ತು ಈ ಎರಡು ಸಮೀಕರಣಗಳಿಂದ ನೀವು ಅದನ್ನು ಕಂಡುಹಿಡಿಯಬಹುದು ಒಂದು ಎಕ್ಸಾಫ್ಟಿಗೆ ಮತ್ತು ಬಾಹ್ಯ ಫೋರ್ಸಿಂಗ್ಗೆ ಸೊನ್ನೆ ಈ ಪವರ್ ಒಮೆಗಾಟಿ ಆದ್ದರಿಂದ ಇದು ಮತ್ತು ಇದು ಮತ್ತು ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಆಕಸ್ಮಿಕವಾಗಿ ಫೈ ಸೊನ್ನೆಗೆ ಸಮನಾಗಿದ್ದರೆ ಫೇಸ್ ಡಿಫರೆನ್ಸ್ ಇರುತ್ತದೆ ಎಂದು ಭಾವಿಸೋಣ ಈ ಮೈನಸ್ ಐ ಟರ್ಮ್ ಇದು ಇಲ್ಲಿ ಇರುವುದರಿಂದ ಬಾಹ್ಯ ಫೋರ್ಸಿಂಗ್ ಮತ್ತು ಸ್ಥಳಾಂತರದ ನಡುವೆ ಕನಿಷ್ಠ ಫೈ ಬೈ ರಷ್ಟು ಫೇಸ್ ವ್ಯತ್ಯಾಸವಿದೆ ಎಂದು ಖಚಿತಪಡಿಸುತ್ತದೆ ಸೊನ್ನೆ ಆಗಿದ್ದರೂ ಸಹ ನೀವು ಯಾವಾಗಲೂ ಸೊನ್ನೆ ಆಗಿರುವಂತಹ ನಿಯತಾಂಕಗಳನ್ನು ಆಯ್ಕೆ ಮಾಡಬಹುದು ಆದರೆ ಅಂತಹ ಸಂದರ್ಭದಲ್ಲಿ ಸಹ ಸ್ಥಳಾಂತರ ಮತ್ತು ಬಾಹ್ಯ ಬಲವಂತದ ನಡುವೆ ಪೈ ಬೈ ಎರಡು ರ ಫೇಸ್ ವ್ಯತ್ಯಾಸವಿರುತ್ತದೆ ವಾಸ್ತವವಾಗಿ ಹೆಚ್ಚು ನಿಖರವಾಗಿ ಸ್ಥಳಾಂತರವು ಪೈ ಬೈ ಎರಡು ಫೇಸ್ನಿಂದ ಹಿಂದುಳಿಯುತ್ತದೆ ಬಾಹ್ಯ ಫೋರ್ಸಿಂಗ್ ಸಂಬಂಧಿಸಿದಂತೆ ಸ್ಥಳಾಂತರದ ಗರಿಷ್ಠ ಆಂಪ್ಲಿಟ್ಯೂಡ್ ಇಫ್ ಸೊನ್ನೆ ಬೈ ಒಮೆಗಾ ಇಂಟು ಮಾಡ್ಜೇಡ್ ಆಗಿದ್ದು ಅದನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಇದರಿಂದ ಕಲಿತ ಈ ನಾಲ್ಕು ರೀತಿಯ ಮೂಲ ಪಾಠಗಳ ಜೊತೆಗೆ ನಾವು ಈಗ ಹೋಗಬಹುದಾದ ವಿಶ್ಲೇಷಣೆ ಮತ್ತು ಎಕ್ಸ್ಪ್ಲಿಸಿಟ್ ಪರಿಹಾರವನ್ನು ಬರೆಯಬಹುದು ನಾವು ಅದನ್ನು ಇಲ್ಲಿ ಪಡೆಯಲು ಪ್ರಯತ್ನಿಸಿದ ಎಲ್ಲವನ್ನೂ ತಿಳಿಸುತ್ತೇವೆ ಈಗ ನಾನು ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂ ಎಕ್ಸ್ ಡಬಲ್ ಆಟ್ ಪ್ಲಸ್ ಗಾಮಾ ಎಕ್ಸ್ ಡಾಟ್ ಪ್ಲಸ್ ಎಕ್ಸ್ ಈಸ್ ಈಕ್ವೋ ಟು ಎಕ್ಸ್ ಸೊನ್ನೆ ಸೈನ್ ಒಮೇಗಾಟಿ ಎಂದು ಹೇಳುತ್ತೇನೆ ನಾನು ಈ ಸಮಸ್ಯೆಗಳನ್ನು ನಿರ್ದಿಷ್ಟವಾಗಿ ಇಲ್ಲಿ ಬರೆಯುವ ರೀತಿಯ ಡ್ರೈವ್ಗಾಗಿ ಪರಿಹರಿಸಬೇಕೆಂದು ಬಯಸುತ್ತೇನೆ ಅದು ಸೊನ್ನೆ ಸೈನ್ ಓಮೆಗಾಟಿ ಆಗಿದೆ ನೀವು ಹಿಂತಿರುಗಿ ಆ ಸಮಸ್ಯೆಯನ್ನು ನೋಡಿದರೆ ನಾವು ಫೋರ್ಸಿಂಗ್ ಪರಿಹರಿಸಲು ಪ್ರಯತ್ನಿಸಿದ ಸಮಸ್ಯೆ ಎಫ್ಸೊನ್ನೆ ಈ ಪವರ್ ಐಒಮೆಗಾಟಿ ಅಂದರೆ ಅದು ನಿಜವಾಗಿ ಸೊನ್ನೆ ಕಾಸ್ ಓ ಮೆಗಾಟಿ ಪ್ಲಸ್ ಎಫ್ ಸೊನ್ನೆ ಸೈನ್ ಓಮೆಗಾಟಿ ಕೆಲವು ಅರ್ಥದಲ್ಲಿ ನಾವು ಈಗಾಗಲೇ ಕೋಸೈನ್ ಮತ್ತು ಸೈನೋಸೈಡಲ್ ಡ್ರೈವ್ ಎರಡನ್ನೂ ಪರಿಹರಿಸಿದ್ದೇವೆ ನಾವು ಮಾಡಬೇಕಾಗಿರುವುದು ಇಷ್ಟೇ ಪರಿಹಾರವನ್ನು ಪ್ರತ್ಯೇಕಿಸುವುದು ಎಫ್ಸೊನ್ನೆ ಸೈನೊಮೆಗಾ ಟಿ ಒಂದು ರೀತಿಯ ಡ್ರೈವ್ನಲ್ಲಿ ಮಾತ್ರ ನಾನು ಮಾಡಬೇಕಾದುದೇನೆಂದರೆ ಸ್ಥಳಾಂತರಕ್ಕಾಗಿ ನಾನು ಪಡೆದ ಫಲಿತಾಂಶವನ್ನು ನಕಲಿಸುವುದು ಅದನ್ನು ಆದ್ದರಿಂದ ಪ್ರಾರಂಭಿಸಲು ಬರೆಯುತ್ತೇನೆ ಟಿನ ಎಕ್ಸ್ ಆಗಿತ್ತು ಮತ್ತು ಇದು ನಮ್ಮಲ್ಲಿರುವ ಪರಿಹಾರವಾಗಿದೆ ಮತ್ತೆ ನಾನು ಎಕ್ಸ್ ಸಂಕೀರ್ಣ ಕ್ವಾಂಟಿಟಿ ಒತ್ತು ನೀಡುತ್ತೇನೆ ಇದರರ್ಥ ಈಗ ಅದನ್ನು ಈ ರೀತಿಯಾಗಿ ಬರೆಯಬಹುದು ಈಗ ಅದನ್ನು ಗುಣಿಸೋಣ ಇದರಲ್ಲಿ ನಾನು ಎಫ್ ಸೊನ್ನೆ ಬೈ ಒಮೇಗಾ ಮಾಡ್ಜೇಡ್ ಮತ್ತು ಐ ಕಾಸ್ ಒಮೇಗಾ ಟಿ ಮೈನಸ್ ಪೈ ಮೈನಸ್ ನಾನು ಗುಣಿಸಿದಾಗ ಪ್ಲಸ್ ಒಂದು ಆಗಿ ನನಗೆ ಬಹಳ ಸುಲಭವಾಗಿ ಸಿಗುತ್ತದೆ ನಾನು ಈಗ ಮಾಡಬೇಕಾಗಿರುವುದು ಏನೆಂದರೆ ಇ ಎಫ್ ಸೊನ್ನೆ ಸೈನ್ ಒಮೆಗಾ ಟಿ ಇದು ಬಾಹ್ಯ ಚಾಲನೆಗಾಗಿ ನಾನು ಮಾಡಿದ ನಿರ್ದಿಷ್ಟ ಆಯ್ಕೆಯಾಗಿದೆ ಮತ್ತು ನಾನು ಇಲ್ಲಿ ಹಾಕಿದ ಬಾಹ್ಯ ಚಾಲನಾ ರೀತಿಯೊಂದಿಗೆ ಸಂಬಂಧವನ್ನು ಹೊಂದಿರಬೇಕು ಆದ್ದರಿಂದ ಇದು ಸೊನ್ನೆ ಕಾಸ್ ಒಮೆಗಾ ಪ್ಲಸ್ ಐ ಸೈನ್ ಒಮೆಗಾ ಟಿ ಆದ್ದರಿಂದ ಸರಿಯಾದ ಪರಿಹಾರವೆಂದರೆ ಪರಿಹಾರವು ಕಾಲ್ಪನಿಕ ಭಾಗವಾಗಿರಬೇಕು ಏಕೆಂದರೆ ಇಲ್ಲಿ ಫೋರ್ಸಿಂಗ್ ಬಂದು ಐ ನೊಂದಿಗೆ ಕಾಣಿಸಿಕೊಳ್ಳುತ್ತದೆ ಇದರರ್ಥ ಈ ಪ್ರೀತಿಯ ಚಾಲನೆ ಈಗ ಪರಿಹಾರವನ್ನು ಎಕ್ಸಾಫ್ಟಿಇ ಕೋಟು ಟು ಸೊನ್ನೆ ಬೈ ಒಮೆಗಾ ಮಾರ್ಡ್ ಜೇಡ್ ಇಂಟು ಎಂದು ಬರೆಯಬಹುದು ನಿಜ ಇಲ್ಲಿ ಮೈನಸ್ ಚಿಹ್ನೆ ಕಾಸ್ ಒಮೆಗಾ ಟಿ ಮೈನಸ್ ಫೈ ಇದೆ ಈಗ ಇದು ನನಗೆ ಜನಲೈಸ್ ಮಾಡಲು ಅವಕಾಶವಾಗಿದೆ ಇದರ ಫಲಿತಾಂಶ ಫೋರ್ಸಿಂಗ್ ಎಫ್ ಸೈನ್ ಒಮೆಗಾ ಸೊನ್ನೆ ಟಿ ರೂಪದಲ್ಲಿ ಇದ್ದರೆ ನನ್ನ ಪರಿಹಾರವು ಮೈನಸ್ ಎಫ್ ಬೈ ಸೊನ್ನೆ ಒಮೆಗಾ ಮೂಡ್ ಜೆಡ್ ಕಾಸ್ ಒಮೆಗಾ ಟಿ ಮೈನಸ್ ಪೈ ಆಗಿರುತ್ತದೆ ಮತ್ತೊಂದೆಡೆ ಫೋರ್ಸಿಂಗ್ ಎಫ್ ಸೊನ್ನೆ ಕಾಸ್ ಒಮೆಗಾ ಟಿ ಆಗಿದ್ದರೆ ಎಕ್ ಸಾಫ್ಟಿಯ ಪರಿಹಾರ ಆಗಿದ್ದರೆ ನಿಜವಾದ ಭಾಗವು ಇದು ಕೇವಲ ಇ ಎಫ್ ಸೊನ್ನೆ ಬೈ ಒಮೆಗಾ ಬೈಒಮೆಗಾ ಮೂಡ್ಜೇಡ್ ಇಂಟು ಸೈನ್ ಒಮೆಗಾ ಟಿ ಮೈನಸ್ ಪೈ ಹಾಗಾಗಿ ನಾನು ಹೇಳಿದಂತೆ ನಾವು ಎರಡು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಇದನ್ನು ಸಂಕೀರ್ಣ ಕ್ವಾಂಟಿಟಿ ಎಂದು ಪರಿಗಣಿಸಿದಾಗ ಸಮಯದ ಕಾರ್ಯವಾಗಿ ಸ್ಥಳಾಂತರವನ್ನು ಪಡೆದಿದ್ದೇವೆ ಈಗ ಸಮಯದ ಕಾರ್ಯವಾಗಿ ವೆಲಾಸಿಟಿಯನ್ನು ಕಂಡುಹಿಡಿಯುವುದು ಸುಲಭ ನಾನು ವಿಯಾಫ್ಟಿನಿಂದ ಸೂಚಿಸುತ್ತಿರುವ ಸಮಯದ ಕ್ರಿಯೆಯಾಗಿ ವೆಲಾಸಿಟಿಯು ಈ ಕ್ರಿಯೆಯ ಮೊದಲ ಡೆರಿವೇಟಿವ್ಸ್ ಆಗಿದೆ ಅದು ಐ ಎಫ್ ಸೊನ್ನೆ ಬೈ ಒಮೆಗಾ ಮಾರ್ಡ್ ಜೇಡ್ ನನಗೆ ಐ ಒಮೆಗಾ ಇಂಟು ಇ ಪವರ್ ಒಮೇಗಾ ಟಿ ಮೈನಸ್ ಪೈ ಅನ್ನು ಕೊಡುತ್ತದೆ ಮತ್ತು ಒಮೆಗಾ ಮತ್ತು ಒಮೆಗಾ ಕ್ಯಾನ್ಸಲ್ ಆಗುತ್ತದೆ ಐ ಸ್ಕ್ವೇರ್ ಈಸ್ ಮೈನಸ್ ಒಂದು ಮೈನಸ್ ಜೇನೆಯೊಂದಿಗೆ ಸೇರಿಸುತ್ತೇನೆ ಅದರಿಂದ ನಮಗೆ ಸುಮ್ಮನೆ ಎಫ್ ಸೊನ್ನೆ ಬೈ ಮಾಡ್ಜೇಡ್ ಇಂಟು ಇ ಪವರ್ ಐಒಮೆಗಾಟಿ ಮೈನಸ್ ಫೈ ಇದು ಸಮಯದ ಕ್ರಿಯೆಯಾಗಿ ವೆಲಾಸಿಟಿ ಆಗಿದೆ ಆದ್ದರಿಂದ ಮತ್ತೊಮ್ಮೆ ಹೀಗೆ ಕೇಳಬಹುದು ಫೋರ್ಸಿಂಗ್ ಎಫ್ ಸೊನ್ನೆ ಸೈನ್ ಒಮೆಗಾಟಿ ಮತ್ತು ಸೊನ್ನೆ ಕಾಸ್ ಒಮೆಗಾಟಿ ಆಗಿದ್ದರೆ ಏನಾಗುತ್ತದೆ ಒಂದು ವೇಳೆ ಫೋರ್ಸಿಂಗ್ ಎಫ್ ಸೊನ್ನೆ ಸೈನ್ ಒಮೆಗಾಟಿಯಾಗಿದ್ದರೆ ನಾನು ಈ ಕ್ವಾಂಟಿಟಿ ಅನ್ನು ಕಾಲ್ಪನಿಕ ಭಾಗವನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ಆ ಸಂದರ್ಭದಲ್ಲಿ ವಿ ಆಫ್ ಸೊನ್ನೆ ಬೈ ಮಾರ್ಡ್ ಜೆಡ್ ಎಂಟು ಸೈನ್ ಒಮೆಗಾಟಿ ಮೈನಸ್ ಪೈಗೆ ಸಮಾನವಾಗಿರುತ್ತದೆ ಮತ್ತು ಅದೇ ರೀತಿ ಬಾಹ್ಯ ಫೋರ್ಸಿಂಗ್ ಎಫ್ಸೊನ್ನೆ ಕಾಸ್ ಒಮೇಗಾ ಟಿ ಆ ಸಂದರ್ಭದಲ್ಲಿ ವಿ ಆಫ್ ಟಿ ಫಲಿತಾಂಶದ ನಿಜವಾದ ಭಾಗವಾಗಿರುತ್ತದೆ ಅದು ಎಫ್ ಎಫ್ಸೊನ್ನೆ ಬೈಮಾರ್ಡ್ಜೇಡ್ ಇಂಟು ಕಾಸ್ಒಮೇಗಾ ಟಿ ಮೈನಸ್ ಫೈ ಇದರೊಂದಿಗೆ ನಾವು ವೆಲಾಸಿಟಿಗೆ ಪರಿಹಾರವನ್ನು ಪಡೆದುಕೊಂಡಿದ್ದೇವೆ ಈಗ ನಾನು ಈ ಈಕ್ವೇಷನ್ಗಳನ್ನು ಸ್ವಲ್ಪ ಹೆಚ್ಚು ನಿಕಟವಾಗಿ ವಿಶ್ಲೇಷಿಸಿದರೆ ನೀವು ಫೋರ್ಸಿಂಗ್ನ ನಡುವೆ ನಾನು ವೆಲಾಸಿಟಿಗೆ ಈಕ್ವೇಷನ್ ಅನ್ನು ಹೊಂದಿದ್ದೇನೆ ಮತ್ತು ಪಡೆದ ವೆಲಾಸಿಟಿ ಈಕ್ವೇಶನ್ ಯಾವಾಗಲೂ ಪೈಗೆ ಫೇಸ್ ಡಿಫರೆನ್ಸ್ ಇದೆ ಎಂದು ನೀವು ನೋಡುತ್ತೀರಿ ನೀವು ಎಫ್ ಸೊನ್ನೆ ಸೈನ್ ಒಮೆಗಾಟಿ ಅಥವಾ ಎಫ್ ಎಫ್ಸೊನ್ನೆ ಕಾಸೊಮೆಗಾಟಿ ಎಂದು ಪೋಸಿಂಗ್ ಅನ್ನು ನೀವು ತೆಗೆದುಕೊಳ್ಳುತ್ತೀರಾ ಯಾವುದೇ ಪ್ರಕರಣ ಇದು ಫೈನ ಫೇಸ್ ಡಿಫರೆನ್ಸ್ ಇರುತ್ತದೆ ವೆಲಾಸಿಟಿ ಮತ್ತು ಬಾಹ್ಯ ಪೋರ್ಸಿಂಗ್ ಫೈನಿಂದ ಫೇಸ್ನಲ್ಲಿ ಭಿನ್ನವಾಗಿರುತ್ತದೆ ಆದರೆ ಒಂದು ವೇಳೆ ನೀವು ಫೈ ಸೊನ್ನೆ ಸಮಾನವಾಗಿರುತ್ತದೆ ಎಂದು ನಿಯತಾಂಕಗಳನ್ನು ಆರಿಸಿದರೆ ಆ ಸಂದರ್ಭದಲ್ಲಿ ವೆಲಾಸಿಟಿ ಮತ್ತು ಪೋರ್ಸಿಂಗ್ ಅವೆರಡೂ ಒಂದೇ ದಿಕ್ಕಿನಲ್ಲಿರುತ್ತದೆ ಮತ್ತೆ ನೀವು ಯಾವ ರೀತಿಯ ಫೋರ್ಸಿಂಗ್ ಆಯ್ಕೆ ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಮತ್ತು ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ಫೈ ಅನ್ನು ಒಮೆಗಾ ಮೈನಸ್ ಎಸ್ ಒಮೆಗಾ ಡಿವೈಡೆಡ್ ಬೈ ನೀವು ಫೈ ಅನ್ನು ಹುಡುಕಲು ಬಯಸಿದರೆ ನಾವು ಈ ಕ್ವಾಂಟಿಟಿಯ ಟ್ಯಾನ್ ಇನ್ವರ್ಸ್ ಅನ್ನು ಸಾರಾಂಶೀಕರಿಸಬೇಕು ಫಲಿತಾಂಶಗಳನ್ನು ಸಂಗ್ರಹಿಸೋಣ ನಾವು ಸಮೀಕರಣವನ್ನು ಸಂಕೀರ್ಣ ರೂಪದಲ್ಲಿ ಪರಿಹರಿಸಿದ್ದೇವೆ ಆದ್ದರಿಂದ ನಾವು ಪ್ರೀತಿಯ ಫೋರ್ಸಿಂಗ್ ಎಫ್ ಸೊನ್ನೆ ಸೈನ್ ಒಮೆಗಾಟಿ ಮತ್ತು ಎಫ್ ಸೊನ್ನೆ ಕಾಸ್ ಒಮೆಗಾಟಿ ಎರಡಕ್ಕೂ ಫಲಿತಾಂಶಗಳನ್ನು ಹೊಂದಿದ್ದೇವೆ ಉದಾಹರಣೆಗೆ ಫೋರ್ಸಿಂಗ್ ಎಫ್ ಸೊನ್ನೆ ಕಾಸ್ ಒಮೆಗಾಟಿ ಇದು ಬಾಹ್ಯ ಫೋರ್ಸಿಂಗ್ ಆಗಿದ್ದರೆ ಈಗ ನನ್ನ ಚಲನೆಯ ಸಮೀಕರಣವು ಎಂಎಕ್ಸ್ ಡಬಲ್ ಡಾಟ್ ಪ್ಲಸ್ ಗಾಮಾ ಎಕ್ಸ್ ಡಾಟ್ ಪ್ಲಸ್ ಎಸ್ಎಕ್ಸ್ ಆಗಿದೆ ಎಂದು ನಾನು ಊಹಿಸುತ್ತೇನೆ ಆದ್ದರಿಂದ ಇದು ಸ್ಕೇಲಾರ್ ಈಕ್ವೇಶನ್ ಎಲ್ಲ ಪ್ರಮಾಣ ಕ್ವಾಂಟಿಟಿಗಳು ಸ್ಕೇಲಾರ್ ಆಗಿದೆ ಅಂತಹ ಸಂದರ್ಭದಲ್ಲಿ ಸಮಯದ ಕ್ರಿಯೆಯಾಗಿ ನಾವು ಸ್ಥಳಾಂತರವನ್ನು ನೋಡಿದ್ದೇವೆ ಎಫ್ ಸೊನ್ನೆ ಇದು ಬಾಹ್ಯ ಫೋರ್ಸಿಂಗ್ ನ ಮ್ಯಾಗ್ನಿಟ್ಯೂಡ್ ಡಿವೈಡೆಡ್ ಬೈ ಒಮೆಗಾ ಇಂಟು ಜೆಡ್ ಇಂಟು ಸೈನ್ ಒಮೆಗಾ ಟಿ ಮೈನಸ್ ಫೈ ಆಗಿದೆ ಮತ್ತು ವೆಲಾಸಿಟಿ ವಿ ಆಫ್ ಟಿ ಆಗಿರುತ್ತದೆ ಇದು ಈಕ್ವೋ ಟು ಎಫ್ ಸೊನ್ನೆ ಬೈ ಜೆಡ್ ಇಂಟು ಕಾಸ್ ಒಮೆಗಾ ಟಿ ಮೈನಸ್ ಫೈ ಆಗಿರುತ್ತದೆ ಮತ್ತು ಸ್ಥಳಾಂತರ ಒಂದು ಒಮೆಗಾ ಟಿ ಮತ್ತು ಇನ್ನೊಂದು ಸೈನ್ ಒಮೆಗಾ ಟಿ ಇರುವುದನ್ನು ಸ್ಪಷ್ಟವಾಗಿ ನೀವು ಗಮನಿಸುತ್ತೀರಿ ಆದ್ದರಿಂದ ಫೈ ಸೊನ್ನೆಯಲ್ಲಿ ಫೈ ಬೈ ಎರಡು ಫೇಸ್ ಡಿಫರೆನ್ಸ್ ಆಗಿರಬಹುದು ಆದರೆ ಫೋರ್ಸಿಂಗ್ ಮತ್ತು ವೆಲಾಸಿಟಿ ನಡುವೆ ಸೊನ್ನೆ ಫೈ ಆದರೆ ಎರಡು ಫೇಸ್ನಲ್ಲಿರಬೇಕು ಇಲ್ಲದಿದ್ದರೆ ವೆಲಾಸಿಟಿ ಮತ್ತು ಫೋರ್ಸಿಂಗ್ ನಡುವೆ ಪೈ ಫೇಸ್ ವ್ಯತ್ಯಾಸವಿರುತ್ತದೆ ಮತ್ತು ಈ ಸಾರಾಂಶದೊಂದಿಗೆ ನಾವು ನಂತರದ ಮಾಡ್ಯೂಲ್ಗಳಲ್ಲಿ ಫೋರ್ಸ್ಡ್ ಆಸಿಲೇಟರ್ನ ಗುಣಲಕ್ಷಣಗಳನ್ನು ನೋಡುತ್ತೇವೆ